ಗುರುಭ್ಯೋ ನಮಃ. ಸದ್ಗುರು ದತ್ತಾತ್ರೇಯಾಯ ನಮಃ. ಸಮಸ್ತ ವೀಕ್ಷಕ ಬಂಧುಗಳಿಗೆ ರಾಘವೇಂದ್ರ ಗುರೂಜಿಯವರ ನಮಸ್ಕಾರಗಳು. ಇಂದಿನ ನಮ್ಮ ಈ ವಿಶೇಷವಾದಂಥ ಸಂಚಿಕೆಯಲ್ಲಿ ಒಂದು ಸಮಸ್ಯೆಯ ಬಗ್ಗೆ ಮಾಹಿತಿ ಕೊಡಲಿಕ್ಕಾಗಿ ನಾವು ಬಂದಿದ್ದೇವೆ. ಈ ನಕ್ಷತ್ರದವರಿಗೆ ಖಂಡಿತವಾಗಲೂ ಪುರುಷ ದ್ರೋಹವಾಗುತ್ತೆ, ಪುರುಷ ಮೋಸವಾಗುತ್ತೆ, ನಂಬಿಕೆಯಲ್ಲಿ ಮೋಸವಾಗುತ್ತೆ. ಈ ನಕ್ಷತ್ರದವರು ಬಹಳ ಮುಗ್ಧರು. ಇವರನ್ನು ಮುಗ್ಧತೆಯಿಂದಲೇ ಮೋಸವನ್ನು ಮಾಡತಕ್ಕಂತಹ ಘಟನೆಗಳು ನಡೆಯುತ್ತೆ. ಅದು ಈ ಸ್ತ್ರೀ ನಕ್ಷತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಈ ಶುಕ್ರಚಂದ್ರ ನಕ್ಷತ್ರದವರಿಗೆ ಈ ಒಂದು ಮಂಗಳದಿಂದ, ರಾಹುವಿನಿಂದ, ಶನಿಯಿಂದ ತೊಂದರೆಗಳಾಗುತ್ತೆ. ಯಾಕಂದರೆ ಈ ಚಂದ್ರ ನಕ್ಷತ್ರ ಶುಕ್ರ ನಕ್ಷತ್ರದವರು ಭಾಳ ಸಾತ್ವಿಕರು ಅಂತ ಹೇಳ್ಬೋದು. ಎಲ್ಲವನ್ನು ನಂಬಿಡ್ತಾರೆ, ಎಲ್ಲ ವಿಷಯಗಳಿಗೂ ಸಹಕರಿಸ್ತಾರೆ, ನನ್ನದು ಅನ್ನತಕ್ಕಂಥ ಭಾವನೆಯಲ್ಲಿರ್ತಾರೆ. ಇಂಥವರಿಗೆ ಮದುವೆಯ ಮೊದಲು ಅಥವಾ ಮದುವೆಯ ನಂತರ, ಮದುವೆಯ ಸಂದರ್ಭದಲ್ಲಿ ಅವರ ಜೀವನದಲ್ಲಿ ಇಷ್ಟಪಟ್ಟು ಅವರಿಗೆ ಸಹಕರಿಸುವಂಥ ರೀತಿಯಲ್ಲಿ ಬಂದು ಅವರನ್ನು ಮದುವೆ ಆಗ್ತೇನೆ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಆ ಸಂದರ್ಭದಲ್ಲಿ ಅವರಿಗೆ ಮೋಸ ಮಾಡತಕ್ಕಂಥದ್ದು ಬಹಳವಾಗುತ್ತೆ. ಈ ಶುಕ್ರ, ಚಂದ್ರ, ಮಂಗಳ ಈ ಮೂರು ಗ್ರಹಗಳ ಒಂದು ಪ್ರಭಾವ ಹೇಳೋದಾದರೆ ಈ ಒಂದು ಶಶಿಮಂಗಳ ಯೋಗನೂ ಕೂಡ ಆಗುತ್ತೆ. ಆಮೇಲೆ ಈ ಒಂದು ಪ್ರೇಮಾಂಕುರನು ಕೂಡ ಈ ಗ್ರಹಗತಿಗಳಲ್ಲಿ ಆಗುತ್ತೆ. ಅದರಲ್ಲೂ ಕೂಡ ಭರಣಿ ನಕ್ಷತ್ರದವರು, ವಿಶೇಷವಾಗಿ ಭರಣಿ ನಕ್ಷತ್ರದವರು, ಹಸ್ತ ನಕ್ಷತ್ರದವರು, ಈ ಒಂದು ಪೂರ್ವಾಷಾಢ ನಕ್ಷತ್ರದವರು, ಇವರು ಬಹಳ ಜಾಗ್ರತೆಯಿಂದ ಇರಬೇಕು. ಯಾಕಂತ ಹೇಳಿದರೆ ನಿಮ್ಮ ಒಳ್ಳೆಯತನವನ್ನು, ನಿಮ್ಮ ಒಳ್ಳೆಯ ಒಂದು ಸ್ನೇಹ ಜೀವಿ, ಒಂದು ಮೃದುವಾದಂತಹ ಭಾವನೆ ಇರುವಂಥವರು, ಸೂಕ್ಷ್ಮ ಮನಸ್ಸಿನವರು ನಿಮ್ಮನ್ನು ಇಷ್ಟಪಟ್ಟು ಆ ಸಂದರ್ಭದಲ್ಲಿ ನಿಮಗೆ ಮೋಸಗಳಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮತ್ತು ಮದುವೆ ವಿಷಯದಲ್ಲೂ ಕೂಡ ಹಾಗೆ, ಇನ್ನೇನು ಮದುವೆ ಆಗ್ತಾ ಇದೆ, ಒಂದು ಒಳ್ಳೆ ಹಂತಕ್ಕೆ ಬಂದಿದೆ, ಮದುವೆ ಆಗುತ್ತೆ ಅನ್ನೋ ಸಂದರ್ಭದಲ್ಲೂ ಕೂಡ ಮದುವೆಗಳು ಮುರಿದು ಬೀಳುವಂಥ ಸಾಧ್ಯತೆಗಳಿದೆ. ಅದು ಮೂರನೆಯವರಿಂದನೂ ಸಹ ಆಗ್ಬೋದು. ಮದುವೆ ಸಂದರ್ಭದಲ್ಲಿ ಈ ನಕ್ಷತ್ರದವರು ಬಹಳ ಜಾಗ್ರತೆಯಿಂದ ಇದ್ದು ಅವರ ನಕ್ಷತ್ರ ಮತ್ತು ಅವರ ಜನ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ನೀವು ಗುರು ಹಿರಿಯರ ನಿಶ್ಚಯದಂತೆ ಮದುವೆ ವಿಷಯದಲ್ಲಿ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಬಹಳ ಒಳ್ಳೆಯದ್ದು. ಮುಖ್ಯವಾಗಿ ಈ ನಕ್ಷತ್ರದವರಿಗೆ ಬಹಳ ಮೋಸವಾಗ್ತಕ್ಕಂಥದ್ದು. ರೋಹಿಣಿ ನಕ್ಷತ್ರವೂ ಸಹ ಬಹಳ ಉತ್ತಮವಾದಂಥ ಸ್ತ್ರೀ ನಕ್ಷತ್ರ, ಚಂದ್ರ ನಕ್ಷತ್ರ ಅಂತ ಹೇಳ್ತೇವೆ. ಹಾಗೆ ರೋಹಿಣಿ ನಕ್ಷತ್ರದವರು ಬಹಳ ವಿಶೇಷವಾಗಿರ್ತಕ್ಕಂತಹ ಗುಣಲಕ್ಷಣ, ರೂಪವಂತೆ, ಗುಣವಂತೆ, ದಯಾಶೀಲೆ, ಸತ್ಕಳತ್ರವಾದಂಥ ಸ್ತ್ರೀ. ಇಷ್ಟೆಲ್ಲ ಗುಣಧರ್ಮಗಳಿದ್ದರೂ ಕೂಡ, ನೀವಿಷ್ಟೆಲ್ಲ ರಾಜಯೋಗ ಇದ್ದರೂ ಕೂಡ ನಿಮಗೆ ಪ್ರೇಮಾಂಕುರವಾಗುತ್ತೆ. ಯಾಕಂದರೆ ಚಂದ್ರನ ಮನಸ್ಸು ಚಂಚಲತೆ, ಹಾಗೆ ಆ ಒಂದು ಚಂದ್ರನ ಸ್ವಭಾವವೇ ಚಂಚಲ ಸ್ವಭಾವ. ಈ ಶುಕ್ರ ಮನಸ್ಸನ್ನು ಪ್ರಚೋದನೆ ಮಾಡ್ತಾನೆ, ಈ ಒಂದು ಮಂಗಳ ಆಕರ್ಷಣೆ ಒಳಗಾಗ್ತಾನೆ. ಈ ಶುಕ್ರ ಮಂಗಳ ಚಂದ್ರ ಸಂಯೋಗ ಇದು ಬಹಳ ನಿಜವಾಗಲೂ ಒಂದು ಇಷ್ಟಪಡಲಿಕ್ಕೆ, ಅವರ ಎಲ್ಲ ಒಳ್ಳೆತನವನ್ನು, ಮನೆಯನ್ನು, ಕುಟುಂಬವನ್ನು ಬಿಟ್ಟು ಇನ್ನೊಬ್ಬರೊಟ್ಟಿಗೆ ಅವರು ಹೋಗಲಿಕ್ಕೆ, ಮನೆ ಬಿಟ್ಟು ಹೋಗಲಿಕ್ಕೂ ಸಹ ಇದು ಪ್ರಚೋದನೆ ಆಗುತ್ತೆ. ಅಲ್ಲಿ ಹೋದ ಮೇಲೆ ಕೂಡ ಅವರು ನೆಮ್ಮದಿಯುಕ್ತವಾದಂಥ ಜೀವನ ಇರಲ್ಲ. ಶನಿದೃಷ್ಟಿ ಏನಾದರೂ ಇದ್ದರೆ ಖಂಡಿತವಾಗಲೂ ಸಮಸ್ಯೆಗೆ ಒಳಗಾಗ್ತೀರಾ, ಪ್ರಾಣ ಕಂಟಕವೂ ಸಹ ಸಂಭವಿಸಬಹುದು. ಅದಕ್ಕಾಗಿ ನಿಮ್ಮ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಕೊಳ್ಳಿ. ಸ್ತ್ರೀ ನಕ್ಷತ್ರದಲ್ಲಿ ಸ್ವಲ್ಪ ಕೆಲವೊಂದು ಸಮಸ್ಯೆಗಳು ಕೂಡ ಕಂಡುಬರುತ್ತೆ. ನೀವು ನಂಬಿ ಮೋಸ ಆಗಬೇಡಿ. ಗುರು ಹಿರಿಯರು ನಿಶ್ಚಯ ಮಾಡಿರ್ತಕ್ಕಂತಹ ಮದುವೆಯನ್ನು ಒಂದು ಕುಟುಂಬ ಸಮ್ಮುಖದಲ್ಲಿ ಆಗಿ ಇಷ್ಟಪಟ್ಟು ಮದುವೆ ಆಗೋದರಲ್ಲಿ ಕೆಲವು ಸಮಸ್ಯೆಗಳು ಕೂಡ ಗ್ರಹಗತಿಗಳನ್ನು ಕಂಡುಬರುತ್ತೆ. ನೀವು ಜಾಗೃತಿಯನ್ನು ವಹಿಸಿ. ಜಾತಕದಲ್ಲಿ ಏನಾದರೂ ಸರ್ಪ ಕುಜದೋಷಗಳಿದ್ದರೆ ಅದನ್ನು ಕೆಲವು ದೇವತಾ ಸನ್ನಿಧಿಯಲ್ಲಿ ಅದಕ್ಕೆ ತಕ್ಕ ಹಾಗೆ ಕೆಲವು ಪೂಜೆ ಶಾಂತಿಗಳನ್ನು ಮಾಡಿಕೊಂಡು ಪರಿಹಾರ ಮಾಡಿಕೊಳ್ಳಿ. ಖಂಡಿತವಾಗೂ ಮುಂದಿನ ಜೀವನದಲ್ಲಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಈ ನಕ್ಷತ್ರದವರು ಜಾಗೃತೆಯಿಂದಿರಿ, ನಿಮಗೆ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳ ಅಂತ ಹೋಗುತ್ತೆ. ನಮಸ್ಕಾರ.